ಸ್ಥಳೀಯ ಶ್ರೀ ಗೊಬಟೇಶ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ಡಾಕ್ಟರ್ ಎನ್ ಎ ಮಗದುಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಅಂಕಲಿ ಹಾಗೂ ಜಿಎನ್ಎಂ ಹಾಗೂ ಬಿಎಸ್ಸಿ ನರ್ಸಿಂಗ್ ಮಹಾವಿದ್ಯಾಲಯವು ಚಿಕ್ಕೋಡಿ ಜಿಲ್ಲಾ ರಚನೆ ಸಮಿತಿಯ ಪಾದಯಾತ್ರೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ಪಾದಯಾತ್ರೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎನ್ ಎ ಮಗದುಂ ಅವರು ಹಾಗೂ ಸಂಸ್ಥೆಯ ಉಪಾಧ್ಯಕ್ಷರಾದ ಹರ್ಷವರ್ಧನ್ ಮಗದುಂ ಅವರು ಚಿಕ್ಕೋಡಿ ಜಿಲ್ಲೆ ರಚನಾ ಸಮಿತಿಯ ಪಾದಯಾತ್ರೆಯನ್ನು ಸ್ವಾಗತಿಸಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ತದನಂತರ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎನ್ ಎ ಮಗದುಂ ಅವರು ಚಿಕ್ಕೋಡಿ ಜಿಲ್ಲಾ ರಚನೆ ಸಮಿತಿಯ ಪಾದಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿ ಚಿಕ್ಕೋಡಿ ಜಿಲ್ಲೆಯಾಗಲಿ ನಿಮ್ಮ ಹೋರಾಟ ಯಶಸ್ವಿ ಆಗಲಿ ಎಂದು ಹಾರೈಸಿದರು. ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವ ಸುಮಾರು 1,000 ಜನರಿಗೆ ಊಟದ ವ್ಯವಸ್ಥೆಯನ್ನು ತಮ್ಮ ಆಯುರ್ವೇದಿಕ ಮೆಡಿಕಲ್ ಕಾಲೇಜಿನ ಮೈದಾನದಲ್ಲಿ ಮಾಡಿಸಿದ್ರು. ಈ ಪಾದಯಾತ್ರೆಯಲ್ಲಿ ಪ್ರಾಂಶುಪಾಲರಾದ ಶ್ರೀ ಎನ್ಎಸ್ ನಿಡಗುಂದ, ಬಸವಣ್ಣಿ ಸಂಗಪ್ಪಗೌಡ, ಸಿಬ್ಬಂದಿ ವರ್ಗದವರಾದ ಪ್ರವೀಣ್ ಪಾಟೀಲ್, ಮಹಾವೀರ ಪಾಟೀಲ್, ಬಾಹುಬಲಿ ಚೌಗಲೆ, ಶಿಕ್ಷಕರಾದ ಚಂದ್ರಕಾಂತ ಕೋರವಿ, ರಾಜಕುಂಬಾರ ಸಂಭಾಜಿಂಗಳ, ಜಯಶ್ರೀ ಹುಂಚಿಮಾರ, ಆಶಾರಾಣಿ ಸಮನೇವಾಡಿ, ವೈಶಾಲಿ ಇಂಗ್ಲೆ ಮುಂತಾದವರು ಭಾಗಿಯಾಗಿದ್ರು.